ಸಾಯಿರಾಮ್. ಆತ್ಮೀಯ ವೀಕ್ಷಕ ಬಾಂಧವರಿಗೆಲ್ಲ ಇವತ್ತಿನ ಜೀವನಾಮೃತ ಕಾರ್ಯಕ್ರಮಕ್ಕೆ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ನಿನ್ನೆ ಸಂಚಿಕೆಯಲ್ಲಿ ಯಾರೊಬ್ಬರು ನಾಗಮಂಗಲದಲ್ಲಿ, ನಾಗಮಂಗಲ ಮಂಡ್ಯ ಜಿಲ್ಲೆ, ಒಬ್ಬ ಪುರೋಹಿತರು ಪಾಪ ಮನಸ್ಫೂರ್ತಿ ಒಂದು ಹುಡುಗಿನ ಲವ್ ಮಾಡಿದರು, ಮದುವೆ ಮಾಡ್ಕೊಳ್ಬೇಕು ಅಂತೇಳಿ ಭಾಳ ಸಿಸ್ಟಮೆಟಿಕ್ಕಾಗಿ ಪ್ರೀತಿಸಿದ ಹುಡುಗಿ ತಂದೆ ತಾಯಿ ಮನೆಗೆ ಹೋಗಿ, ನಾನು ನಿಮ್ಮ ಮಗಳು ನೋವು ಮಾಡ್ತಾಯಿದ್ದೀನಿ, ಮದುವೆ ಮಾಡ್ಕೊಳ್ಳೋಕ್ಕೂ ರೆಡಿ ಇದ್ದೀನಿ, ಮದುವೆ ಮಾಡಿಕೊಡ್ತೀರಾ ಅಂತ ಕೇಳಿದಾಗ ಹುಡುಗಿ ತಂದೆ ತಾಯಿನ ಹೇಳ್ತಾರೆ, ನಮ್ಮ ದೇವ್ರನ್ನೊಂದ್ಸಲ ಕೇಳಿಬಿಟ್ಟು ಹೇಳ್ತೀವಪ್ಪ, ನಮ್ಮ ದೇವ್ರ ಹೂ ಅಂತಂದರೆ ನೀವು ಮದುವೆ ಮಾಡ್ಕೋಬೋದು, ನಮ್ದೇನು ಅಬ್ಜೆಕ್ಷನ್ ಇಲ್ಲ ಅಂತ ಹೇಳ್ತಾರೆ. ಆದರೆ ಅವ್ರ ದೇವರು ಏನಾಯಿತು ಏನು ಕತೆನೋ, ಆ ಸಮಯದಲ್ಲಿ ಹಠಾತ್ ಹುಡುಗನ ತಂದೆಗೆ ಅನಾರೋಗ್ಯ ಬಂತು, ರೋಗದ ನಿರ್ಣಯಕ್ಕೆ ಶುರು ಮಾಡಿ ಹಾಸ್ಪಿಟ್ಲಿಗೆ ಅಡ್ಮಿಟ್ ಮಾಡ್ತಾರೆ. ಅಡ್ಮಿಟ್ ಮಾಡಿದಾಗ ಅಪ್ಪನ ಸೇವೆ ಮಾಡಲಿಕ್ಕೆ ಅಂತ ಹುಡುಗ ಅಲ್ಲಿರ್ತಾನೆ. ಅಲ್ಲಿ ಹಾಸ್ಪಿಟ್ಲಿಂದ ಹುಡುಗಿ ಪರಿಚಯ ಆಗ್ತಾಳೆ. ಇವನ್ ನಡೆ ನುಡಿ ಗುಣ ಎಲ್ಲ ನೋಡಿಬಿಟ್ಟು ಅವಳನ್ನ ಅವನನ್ನು ಮದುವೆ ಮಾಡ್ಕೋಬೇಕು ಅಂತೇಳಿ ಭಾಳ ಪ್ರಯತ್ನ ಪಡ್ತಾನೆ. ಈ ಹುಡುಗ ಕೂಡ ಮಾರೋಗ್ಬಿಡ್ತಾನೆ, ಮದುವೆನೂ ಆಗೋಗ್ಬಿಡ್ತು. ಇಲ್ಲಿ ಪ್ರೀತಿಸಲು ಒಬ್ಬಳು ಮದುವೆ ಆಗಿದ್ದು, ಇಲ್ಲಿ ಪ್ರೀತಿಸೋದು ಊರಿನಲ್ಲಿ, ಮದುವೆ ಆಗಿದ್ದು ಹಾಸ್ಪಿಟಲ್ ಇದ್ದಂಥ ಒಬ್ಬ ನರ್ಸನ್ನು. ಹೀಗೆ ಮದುವೆ ಆದಮೇಲಿಂದ ಗೊಂದಲ, ಮನೇಲಿ ಗಲಾಟೆ, ಹೊಂದಾಣಿಕೆ ಇಲ್ಲ, ಭಾಳ ಏನೋ ಹಿರಿಯರಿಗೆ ಪ್ರೀತಿಯಿಂದ ನೋಡ್ಕೋತಾ ಇಲ್ಲ, ಅತ್ತೆ ಮಾವದಿಯರು ಸೇವೆ ಮಾಡಲ್ಲ, ನನ್ನ ಹೆಂಡತಿ ಅಕ್ಕ ತಂಗಿರು ಅಣ್ಣ ತುಂಬ ಏನೋ ಪತ್ರ ಬರೆದಿದೆ ಪಾಪ ನೊಂದು. ಈಗ ಅವಳು ಡೈವರ್ಸ್ ಕೊಟ್ಟು ಹೊಟ್ಟೋಗ್ಬಿಡಲಿ ಅಂತ ಅವಳು ಹೇಳ್ತಾಳಂತೆ, ನಾನು ಡೈವರ್ಸ್ ಕೊಡ್ತೀನಿ, ನಿಂಗೆ ದುಡ್ಡು ಕೊಡು ಲಕ್ಷಗಟ್ಟಲೆ ಅಂತ. ನಾನು ಹೇಳ್ತಲ್ಲಿ ಒಬ್ಬ ಪೂಜಾರಿ ಅರ್ಚಕ, ನಾನು ನಿಜ ಜೀವನದಲ್ಲಿ ಇಂಥ ನಡೀತಾ ಇದೆಯಲ್ಲ ಮನೆಗಳಲ್ಲಿ ಇವತ್ತು ದಿವಸ, ಆದ್ದರಿಂದ ಇದು ಹೇಗೆ ಪರಿಹಾರ ಮಾಡ್ಕೋಬೇಕು ಅಂಥೇಳಿ ನಿನ್ನೆ ಸಂಚಿಕೆಯಲ್ಲಿ ನಾನು ತಿಳಿಸ್ಕೊಟ್ಟಿದ್ದೆ. ಇವತ್ತು ಭಾಳ ವಿಶೇಷವಾದಂಥ ಸಬ್ಜೆಕ್ಟ್ ಇದು, ಟಾಪಿಕ್ಕೇ ಬೇರೆ ಇದೆ. ಜೀವನದಲ್ಲಿ ಗಂಡನಿಂದ ಒಂಥರ ಭಯ ಮದುವೆ ಆದವ್ರಿಗೆ, ಹೆಂಡತಿಯಿಂದ ಒಂಥರ ತೊಂದರೆ ಮದುವೆ ಆದವ್ರಿಗೆ. ಗಂಡನ ಭಯ ಇಲ್ಲ, ಹೆಂಡತಿ ಭಯ ಇಲ್ಲ, ಮಕ್ಕಳುಗಳಿಂದ ಭಯ, ಮಕ್ಕಳಿಂದ ಟಾರ್ಚರ್, ಮಕ್ಕಳಿಂದ ತುಂಬ ಸಿಕ್ಕಾಪಟ್ಟೆ ಯೋಚನೆ. ಗಂಡನದು ಮಕ್ಕಳದ್ದು ಹೆಂಡತಿದು ಯಾರ್ದು ಇಲ್ಲ, ಬಂಧು ಮಿತ್ರರ ಕಡೆಯಿಂದ ಟಾರ್ಚರ್, ಬಂಧು ಮಿತ್ರರಿಂದ ಭಾಳ ಭಯ, ಸಮಸ್ಯೆಗಳ ಸೃಷ್ಟಿ ಮಾಡಿಬಿಡ್ತಾರೆ, ಏನೋ ಒಂದು ಹೇಳಿ ಸಂಸಾರ ಹಾಳು ಮಾಡಿಬಿಡ್ತಾರೆ. ಇದು ಒಂದು ವೆದರ್ ಹವಾ ನಮ್ಮ ಕಲಿಯುಗದಲ್ಲಿ ನಡೀತಾ ಇದೆ ಪ್ರಥಮ ಪಾದದಲ್ಲಿ. ಇನ್ನೊಂದು ಹವಾ ಏನು, ಗಂಡಂದಿಲ್ಲ, ಹೆಂಡತಿದಿಲ್ಲ, ಮಕ್ಕಳದಿಲ್ಲ, ಬಂಧು ಮಿತ್ರರಿಲ್ಲ, ಪ್ರಾಣಿಗಳಿಂದ ಭಯ. ಪ್ರಾಣಿಗಳಿಂದ ಭಯ, ಪ್ರಾಣಿಗಳಿಂದ ಮಾನಸಿಕ ಖಿನ್ನತೆ, ಭಾಳ ವಿಚಿತ್ರವಾಗಿ ನಡೆಸಿಬಿಡುತ್ತೆ ನಮ್ಮ ಜೀವನವನ್ನು. ಪ್ರಕೃತಿಯಲ್ಲಿ ಎಲ್ಲ ವಸ್ತುಗಳಿಗೂ ಅದರದೇ ಆದಂಥ ಒಂದು ವೈಬ್ರೇಷನ್ ಇದೆ. ಅದರದೇ ಆದಂಥ ವೈಬ್ರೇಷನ್ ಇದ್ದಾಗ ಸೌಂಡ್ ಪ್ರೊಡ್ಯೂಸ್ ಮಾಡುತ್ತೆ. ವೈಬ್ರೇಟ್ ಪ್ರೊಡ್ಯೂಸ್ ದಿ ಸೌಂಡ್ ಅಂತ ಹೇಳುತ್ತೆ ಫಿಸಿಕ್ಸ್. ಯಾವಾಗ ವೈಬ್ರೇಟ್ ಆಯಿತು ಸೌಂಡ್ ಬರ್ತಾ ಇದೆ, ಹಿಂಗೆ ಶೇಕ್ ಆಗೋವಾಗ ಸೌಂಡ್ ಬಂತು. ಆ ಸೌಂಡ್ ಎನರ್ಜಿ ಏನು ಮಾಡುತ್ತೆ, ಆ ಎನರ್ಜಿನ ನಾವು ಭಗವಂತನ ಕಡೆ ಕಳಿಸಿದ್ರೆ ದೈವಶಕ್ತಿ ಅಂತೀವಿ, ಅದೇ ಎನರ್ಜಿ ಒಳಗೆ ನಾವು ಕಳಿಸ್ಕೊಂಡ್ರೆ ಸ್ವಯಂ ಶಕ್ತಿ ಅಂತೀವಿ, ಅದೇ ಎನರ್ಜಿ ಪ್ರಕೃತಿಗೆ ಕಳಿಸಿದ್ರೆ ನೇಚರ್ ಎನರ್ಜಿ ಅಂತ ಕರಿತೀವಿ. ನೇಚರಲ್ಲಿ ಪ್ರಕೃತಿಯಲ್ಲಿ ನಾವು ಹೇಗೆ ಬ್ಯಾಂಕಲ್ಲಿ ಅಕೌಂಟ್ ಇಡ್ತೀವೋ, ಅಕೌಂಟಲ್ಲಿ ದುಡ್ಡು ಇಡ್ತೀವೋ, ಲಾಕರಲ್ಲಿ ಒಡವೆ ವಸ್ತುಗಳು ಇಡ್ತೀವೋ, ಡಾಕ್ಯುಮೆಂಟ್ಸ್ ಇರ್ತೀವೋ, ಹಾಗೆ ಪ್ರಕೃತಿಯಲ್ಲಿ ನಮ್ಮ ಹಿಂದಿನದೆಲ್ಲ ರೆಕಾರ್ಡ್ಸು ಅಕೌಂಟಲ್ಲಿರುತ್ತೆ. ಆ ರೆಕಾರ್ಡ್ಸ್ ಯಾವಾಗ ಓಪನ್ ಆಗುತ್ತೆ, ನಮ್ಮಲ್ಲಿ ನೆಗೆಟಿವ್ ಆದಾಗ, ನೆಗೆಟಿವ್ ಜಾಸ್ತಿ ಆದಾಗ, ನಮ್ಮ ಇನ್ನರ್ ಎನರ್ಜಿ ಕೆಟ್ಟಾದಾಗ ಅಲ್ಲಿ ಎನರ್ಜಿ ಓಪನ್ ಆಗುತ್ತೆ. ಎಲ್ಲರೂ ಹೇಳ್ತಾರೆ ಚಿತ್ರಗುಪ್ತರ ಹತ್ರ ಎಲ್ಲ ರೆಕಾರ್ಡ್ ಇಟ್ಟಿರ್ತಾನೆ ಅಂತ, ಅದೊಂದು ಜೆರಾಕ್ಸ್ ಇಲ್ಲಿ ಇರ್ತದೆ ಮಾತ್ರ ಇಲ್ಲಿ ಕೆಳಗಡೆ. ಯಮಲೋಕದ ಚಿತ್ರಗುಪ್ತ ಪ್ರತಿಯೊಂದು ಜೀವರಾಶಿಯಲ್ಲಿ ಅಕೌಂಟ್ಸ್ ಬರೀತಾನಂತೆ, ಎಷ್ಟು ಯಾವಾಗ ಹುಟ್ಟ ಯಾವಾಗ ಸತ್ತ, ಹುಟ್ಟು ಸಾವುಗಳ ಮಧ್ಯೆ ಒಳ್ಳೇದು ಎಷ್ಟು ಮಾಡ್ದ, ಕೆಟ್ಟದ್ದು ಎಷ್ಟು ಮಾಡ್ದ, ಡಿಟೋ ಎಲ್ಲ ಅದು ಆಟೋಮೆಟಿಕ್ಕಾಗಿ ಅಪ್ಲೋಡ್ ಆಗ್ತಿರ್ತದೆ ಅವನ ಸಿಸ್ಟಮ್ಗೆ, ಚಿತ್ರಗುಪ್ತರ ಸಿಸ್ಟಮ್ಗೆ. ಯಾವಾಗ ಡೌನ್ಲೋಡ್ ಆಗುತ್ತೆ ಮತ್ತೆ ರೀ ಬರ್ತಾ ಇದ್ದಾಗ ಅದ್ರ ತಕ್ಕಂತೆ ಜೀವನನ ಸೃಷ್ಟಿ ಮಾಡಿಕೊಟ್ಬಿಡ್ತದೆ. ಅದು ಎಲ್ಲ ಆಟೋಮೆಟಿಕ್, ಎಲ್ಲ ಆಟೋಮೇಷನು, ಸಾವು ಆಟೋಮೇಷನ್ನು, ಬರ್ತು ಉಡೋದು ಸಾಯೋದು ಆಟೋಮೇಷನ್ ಆಗಿಬಿಟ್ಟಿದೆ ಎಲ್ಲ.
ಇದ್ರ ಮಧ್ಯೆ ಎಲ್ಲಿ ಎಷ್ಟು ದಿವಸ ಮಲಗಬೇಕು, ಎಷ್ಟು ದಿವಸ ಎಲ್ಲಿರಬೇಕು, ಯಾರು ಏನು ಮಾಡಬೇಕು, ಯಾರು ತಾಲಿ ಕಟ್ಟಬೇಕು, ಯಾರು ಮಕ್ಕಳಾಗಬೇಕು, ಎಲ್ಲ ಪ್ರೊಸೀಜರ್ ಫೀಡ್ ಮಾಡಿಬಿಟ್ಟು ಇಟ್ಟಿರ್ತಾರೆ. ಅದು ಪಾಡ್ ನಡೀತಾ ಇರ್ತದೆ, ಅದು ಆರ್ ಎನ್ ಎ ನಡೆಸುತ್ತೆ, ರೈಬೋನ್ಯೂಕ್ಲಿಕ್ ಆ್ಯಸಿಡ್. ಇಲ್ಲಿ ಗಂಡನಿಂದ ಹೆಂಡತಿಯಿಂದ ಮಕ್ಕಳಿಂದ ಎಲ್ಲ ತೊಂದರೆ ಇಲ್ಲ, ಪ್ರಕೃತಿಯ ಪ್ರಾಣಿಗಳಿಂದ ಮನುಷ್ಯನಿಗೆ ತೊಂದರೆ ತೊಡುವಂಥ ಸಾಧ್ಯತೆ ಇದೆ. ಅದು ಯಾವ ಥರ ಆಗುತ್ತೆ ಅನ್ನೋದಕ್ಕೆ ಒಂದು ನಿದರ್ಶನ, ನಮ್ಮ ಜೀವನದಲ್ಲಿ ಯಾರಿಗೂ ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂದರೆ ಕೆಟ್ಟದ್ದು ಮಾಡಬಾರ್ದು, ಕೆಟ್ಟದ್ದು ಮಾಡಬೇಕಾಗಿತ್ತಲ್ಲ ಅಂತ ನೆನೆಸ್ಕೊಳ್ಳೂಬಾರ್ದು. ನನ್ನ ಗುರುಗಳು 45 ವರ್ಷದಿಂದ ಹೇಳ್ತಾಯಿದ್ರು, ಮಂಡ್ಯದಲ್ಲಿ ನಮ್ಮ ಗುರುಗಳಿದ್ರು, ಅವ್ರೊಂದು ಸಲ ಬರೋದು ತೋರಿಸಿದ್ರು, ನಿಂಗೆ ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂದರೆ ಇನ್ನೊಬ್ರಿಗೆ ಉಪದ್ರವ ಮಾಡಬೇಡ ಅಂತ. ಊಟ ಕೊಡೋಕ್ಕಾಗಲಿಲ್ವಾ, ಇನ್ನೊಬ್ರು ಊಟ ಕಿತ್ಕೋಬೇಡ. ನಿನಗೇನು ಮಾಡೋಕ್ಕಾಗಲಿಲ್ಲ ಅಂದರೆ ಇರೋದ್ರಲ್ಲಿ ತೃಪ್ತಿ ಪಡು, ನನಗಿಲ್ಲ ಅಂತೇಳಿ ಇನ್ನೊಬ್ಬರ ಬಾಳನ್ನ ಹಾಳು ಮಾಡಬೇಡ, ಇನ್ನೊಬ್ರಿಗೆ ತೊಂದರೆ ಕೊಡಬೇಡ. ಹಾಗೆ ನೀನು ಎಷ್ಟೇ ಗಳಿಸಿದ್ರು ನೀನು ಸುಖ ಪಡೋಕ್ಕಾಗೋದಿಲ್ಲ ಮುಂದೆ. ಒಬ್ಬರಿಗೆ ಊಟದಲ್ಲಿ ಊಟ ಕಿತ್ಬಿಟ್ಟು ನಿನಗೆ ದಿನ ಬೃಷ್ಟಾನ ಭೋಜನ ತಿನ್ನೋಕ್ಕಾಗಲ್ಲ, ಯಾಕೊತ್ತಾ ನೀನು ಊಟ ತಿನ್ನೋಕ್ಕಾಗ ಅವನು ಊಟ ಹಾಳು ಮಾಡಿದೆ, ಇವತ್ತು ಡಯಾಬಿಟೀಸು, ಬಿ ಪಿ, ಗ್ಯಾಸ್ಟ್ರೈಟಿಕ್ಸು ಎಲ್ಲ ಬಂದುಬಿಟ್ಟಿದೆ. ಏನು ಪ್ರಯೋಜನ? ಅದೊಬ್ಬರು ತುತ್ತು ಒಂದು ತುತ್ತು ಅನ್ನ ಹಾಕಿದರೆ ಇವತ್ತು ಹೊಟ್ಟೆ ಸಾಯೋವರೆಗೂ ಅನ್ನ ಸಿಗುತ್ತೆ ನಿನಗೆ. ಆದ್ದರಿಂದ ಒಳ್ಳೇದು ಮಾಡೋಕ್ಕಾಗಲಿಲ್ಲ ಅಂದರೆ ಕೆಟ್ಟದಂತೂ ಮಾಡಬೇಡ ಅಂತ ನನ್ನ ಗುರುಗಳು ಹೇಳ್ತಾಯಿದ್ರು. ನೀನೇನಾದ್ರು ಕೆಟ್ಟದ್ದು ಮಾಡಿದೆ ಅಂತ ಇಟ್ಕೋ, ಯಾವುದೋ ಒಂದು ಏಜಲ್ಲಿ, ಯಾವುದೋ ಒಂದು ಸಮಯದಲ್ಲಿ, ಯಾವುದೋ ಅದು ವಾಪಸ್ ನಿನಗೆ ಬರುತ್ತೆ. ಯಾವಾಗ ಬರುತ್ತೆ ಆ ಟೈಮ್ ಬರೋವರೆಗೂ ಕಾಯಬೇಕಷ್ಟೇ. ಯಾವಾಗ ಟೈಮ್ ಬಂತು, ನೀನು ಎಷ್ಟೇ ಒಳ್ಳೇದು ಮಾಡ್ತಿದ್ರು ಕೆಟ್ಟಾಗ, ಎಷ್ಟೇ ದುಡಿದ್ರು ದುಡ್ಡು ಮನೇಲಿಲ್ಲ, ಎಷ್ಟೇ ಔಷಧಿ ತೊಗೊಂಡ್ರೂ ಆರೋಗ್ಯ ಇಲ್ಲ, ಎಷ್ಟೇ ಆಸ್ತಿ ಇದ್ರು ಕೂಡ ಅನುಭವಿಸೋಕೆ ಆಗ್ತಿಲ್ಲ. ಯಾಕೆಂದರೆ ಆ ಕೆಟ್ಟದ್ದು ಮಾಡಿದ್ವಲ್ಲ ಅದು ಇವಾಗ ತಡೀತಾ ಇದೆ, ಒಳ್ಳೇದನ್ನು ಅನುಭವಿಸೋಕೆ ಬಿಡ್ತಿಲ್ಲ. ಆ ಥರದ್ದೊಂದು ಜಾತಕ ಇವತ್ತು ನನ್ನ ಹತ್ರ ಪತ್ರದಲ್ಲಿ ಬಂದಿದೆ. ಇಲ್ಲೊಬ್ಬರು ಪತ್ರ ಬರೆದಿದ್ದಾರೆ ಬೆಂಗಳೂರಿಂದ, ಸವಿತಾ ಅಂತೇಳಿ. ಇಲ್ಲಿ ಅವರು ಒಂದು ಸಲ ಪತ್ರ ಬರೆದಿದ್ರಂತೆ, ಅದು ಕೆಲವು ವಿಷಯದ ಬಗ್ಗೆ, ಅದಕ್ಕೆ ನಾನು ಪರಿಹಾರ ಹೇಳಿದ್ದೆ, ಅದು ಪರಿಹಾರ ಮಾಡ್ತಿದ್ದೀನಿ ಅಂತ ಹೇಳಿ ಬರೆದಿದ್ದಾರೆ. ಬಟ್ ಈಗ ಪ್ರೆಸೆಂಟ್ ಏನು ಸಮಯ ಪ್ರಾಬ್ಲಮ್ ಇದೆ ಅಂತಂದರೆ, ನಾನೊಂದು ದಿವಸ ಆಫೀಸ್ಗೆ ಹೋಗುವಾಗ ಒಂದು ಕಪ್ಪು ನಾಯಿ ಸುಮಾರು ದೂರದಿಂದ ಓಡೋಡಿ ಬಂದು ನನ್ನ ಹಿಂದೆ ಫಾಲೋ ಮಾಡ್ತಿತ್ತು. ನಾನು ಅದನ್ನೇ ಅಷ್ಟು ಸೀರಿಯಸ್ ಆಗಿ ತೊಗೊಳ್ಳಿಲ್ಲ, ನೋಡಿ ಮರ್ತುಬಿಟ್ಟು ಅದು ಕಾಣಿಸ್ಲಿಲ್ಲ. ಮತ್ತೆ ವಾಪಸ್ ಮನೆಗೆ ಬರುವಾಗ ಒಂದು ಕಪ್ಪು ನಾಯಿ ಮತ್ತೆ ಎದುರಿಗೆ ಬಂತು. ನಂಗೆ ತುಂಬ ಭಯ ಆಯಿತು ಆ ಕಪ್ಪು ನಾಯಿನ ನೋಡಿದ ಮೇಲೆ, ಅದ್ರ ಪಾಡ ಅದು ಹೊರಟೋಯ್ತು. ಇದು ಒಂದು ಸಿದ್ಧಾಂತ, ಒಂದು ಇದು ಪ್ರಾಬ್ಲಮ್. ಇಲ್ಲಿ ಏನಾಗುತ್ತಂದರೆ, ಒಂದು ರಾತ್ರಿ ಮಲಗಿದ್ದಾರೆ, ಇದಕ್ಕಿದ್ದಾಗೆ ಕನಸಲ್ಲಿ ಒಂದು ಕಪ್ಪು ನಾಯಿ ಬಂದು ಅವ್ರನ್ನ ಕಚ್ಚಕ್ಕೆ ನೋಡ್ತಿದ್ಯಂತೆ, ತಕ್ಷಣ ಅಳ್ತಾ ಇದ್ದಾರಂತೆ, ನಿದ್ದೆಲ್ಲ ಹತ್ಬಿಟ್ಟಿದ್ದಾರಂತೆ. ಆಗ ಅವರಮ್ಮ ಬಂದು ಯಾಕೆ ಹೇಳ್ತಿದ್ಯಾ ಅಂತ ಹೆಚ್ಚಿಸಿದಾಗ, ಬಡ್ದೆಬ್ಬಿಸಿದಾಗ ಆವಾಗ ನೋಡಿದ್ರೆ ನನಗೆ ಎಷ್ಟಾಯಿತು, ಏನಾಗಿದೆ, ನಿದ್ದೆಗಣ್ಣಲ್ಲಿ ಹತ್ತಿರೋದು ನೋಡಿದ್ದಾರೆ, ಇವ್ರ ತಾಯಿ ನೋಡಿದ್ದಾರೆ, ಅವ್ರಿಗೂ ಅನುಭವ ಆಯಿತು. ಮಲಗಿದಾಗ ಹತ್ಬಿಟ್ಟಿದ್ದಾರೆ, ಅವರಮ್ಮ ಬಂದು ನೋಡಿದ್ದಾರೆ, ಪಕ್ಕದಲ್ಲಿ ಮಲಗಿದ್ರು, ಪಕ್ಕದ ರೂಮಲ್ಲಿ ಏನೋ ಇದ್ರೂ ಬಂದಿದ್ದಾರೆ. ನಾನು ಹಿಂದೆ ಒಂದು ಸಲ ಪತ್ರ ಬರೆದು ಅದಕ್ಕೆ ಪರಿಹಾರ ಹೇಳಿದ್ದೆ, ಆಂಜನೇಯ ದೇವಸ್ಥಾನಕ್ಕೆ ಹೋಗಿ 108 ಪ್ರದಕ್ಷಿಣೆ ಮಾಡಿ ಅಂತ ಹೇಳಿದ್ದೆ. ಅಲ್ಲಿ ಪ್ರದಕ್ಷಿಣೆ ಮಾಡ್ಕೊಂತ ಹೋದಾಗಲೂ ಕೂಡ ಒಂದು ನಾಯಿ ಬಂದು ಇವ್ರ ಸೀರೆನ ಎಳೀತಂತೆ, ಒಂದು ನಾಯಿ ಸೀರೆ ಎಳೆದು ಮತ್ತು ಹೊಟ್ಟೋಯ್ತಂತೆ. ಅದು ಕೂಡ ಸುಮ್ಮನೆ ಭಯ ಆಯಿತು, ಮರ್ತುಬಿಟ್ಟಿದ್ದೆ. ಆದರೆ ರಾತ್ರಿ ಹೊತ್ತು ಕನಸಲ್ಲಿ ಬಂತು, ತುಂಬಾ ನನಗೆ ನಿದ್ದೆ ಬರ್ತಿಲ್ಲ, ಭಯ ಆಗ್ತಿದ್ದೆ, ಮಲ್ಕೊಂಡ್ರೆ ನಾಯಿ ಕಾಣುತ್ತಲ್ಲ ಅಂತ ಮಲಗಲ್ಲ, ಮಲಗಿದ್ರೆ ಹುಚ್ಚಿಡಿಯೋಂಗಾಗತ್ತೆ ನಾಯಿ ದರ್ಶನ ಆದ ತಕ್ಷಣ. ಅದಕ್ಕೆ ಇದಕ್ಕೇನಾದ್ರು ಒಂದು ಪರಿಹಾರ ಮಾಡಬೇಕು ಅಂತ ಹೇಳಿ ಒಂದು ಪತ್ರದಲ್ಲಿ ತಿಳಿಸಿದ್ದಾರೆ. ಇಲ್ಲಿ ಇವ್ರ ತಾಯಿದು ಒಂದು ಸರ್ಟಿಫಿಕೇಟ್ ಕೂಡ, ತಾಯಿಗೆ ಬೆನ್ನು ಅಂತೇಳಿ ಏನೋ ಬರೆದಿದ್ದಾರೆ, ಅದನ್ನು ಕೂಡ ಇದೆ. ಇದು ಸಪ್ರೇಟ್ ಮಾಡೋಣ, ಬಟ್ ಇದು ತಾಯಿ ವಿಚಾರ ಆಮೇಲೆ. ಬಟ್ ಇದು ಭಾಳ ಇಮಿಡಿಯೇಟಾಗಿ ನಾವು ಕನ್ಸಿಡರ್ ಮಾಡ್ತಾಯಿದ್ದೀವಿ. ಯಾಕೆಂತಂದರೆ ಕನಸಲ್ಲಿ ನಾಯಿ ಕಾಣುತ್ತೆ, ಪ್ರತ್ಯಕ್ಷವಾಗಿ ಹೋಗುವಾಗ ಆಫೀಸ್ಗೆ ಹೋಗುವಾಗ ಬರಬಾರ್ದು ನಾಯಿ ಕಾಣುತ್ತೆ, ಆಗಾಗ ನಾಯಿ ಕಚ್ಚೋದು ಮಾಡೋದೆಲ್ಲ ಕಾಣುತ್ತೆ ಅಂತಂದರೆ, ಇದರಲ್ಲಿ ಶ್ವಾನ ಶಾಪಗಳಿರುತ್ತೆ ಇರ್ತದೆ ಕೆಲವರಿಗೆ, ಕೆಲವು ಸಾಕು ಪ್ರಾಣಿಗಳ ಶಾಪ ಇರ್ತದೆ. ಸಾಕು ಪ್ರಾಣಿಗಳ ಶಾಪ ಯಾಕೆ ಬರ್ತದೆ ಅಂತ ಒಂದು ಕರ್ಮ ಸಿದ್ಧಾಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾಯಿಗಳನ್ನು ಸಾಕಿದ್ಮೇಲೆ ಅದನ್ನು ಭಾಳ ಚೆನ್ನಾಗಿ ನೋಡ್ಕೊಳ್ಬೇಕು. ಬೆಕ್ಕುಗಳನ್ನು ಸಾಕಿದ್ಮೇಲೆ, ಹಸು ಕರುಗಳನ್ನು, ಕುರಿ ಕೋಳಿ ಮೇಕೆ ಆಡು ಹಂದಿ ಪಾರಿವಾಳ, ನೀವು ಏನೇನು ಸಾಕ್ತಿರೋ ಅದನ್ನು ಭಾಳ ಚೆನ್ನಾಗಿ ನೋಡ್ಕೋಬೇಕು.
ಪೂರ್ವ ಜನ್ಮದಲ್ಲಿ ಪ್ರಾಣಿನ ಇಟ್ಕೊಂಡು ಸಾಕಲಿಲ್ಲ ಅಂದರೆ, ಹಿಂಸೆ ಕೊಟ್ಟಿದ್ದರೆ, ಅದು ಈ ಜನ್ಮದಲ್ಲಿ ಪ್ರಾಣಿಗಳ ಮೂಲಕನೇ ತೊಂದರೆ ಆಗಿಬಿಡ್ತದೆ. ಒಂದು. ಎರಡನೇದು, ಯಾವುದೋ ಒಂದು ಜನ್ಮದಲ್ಲಿ ಒಂದು ನಾಯಿಗೆ ಮನೆಗೆ ಬಂದಾಗ ಹೊಡೆದೋ, ನೀರು ಎರಚೋ, ಅದಕ್ಕೆ ಉಗಿದು, ನಾಯಿ ಮೇಲೆ ಉಗಿಬಾರ್ದು ಅಂತ ಶಾಸ್ತ್ರ ಹೇಳುತ್ತೆ. ನಾಯಿಗೆ ಕಾಲಲ್ಲಿ ಒದಿಬಾರ್ದು ಅಂತ ಹೇಳ್ತದೆ. ನಾಯಿಗೆ ಕೋಲಲ್ಲಿ ದಂಡ ಮಾಡಬಾರ್ದು, ದಂಡಭೇದ ಅಂದರೆ ಒಡಿಬಾರ್ದಂತೆ. ನಾಯಿನ ಓಡಿಸ್ಬೇಕಂದ್ರೆ ಯಾವುದೇ ರೀತಿ ಆ್ಯಕ್ಷನ್ ಮಾಡಬೇಕು, ವಿನ ಮ್ಯಾನ್ಯುಲ್ ಹ್ಯಾಂಡ್ಲ್ ಮಾಡಬಾರ್ದು ಅಂತ. ಶ್ವಾನ ವೇದದ ಪ್ರತಿರೂಪ ಅಂತ ಹೇಳ್ತಾರೆ. ಶ್ವಾನ, ಅದಕ್ಕೆ ದತ್ತಾತ್ರೇಯರ ಹತ್ರ ನಾಲ್ಕು ನಾಯಿಗಳು ಕೂತಿರ್ತವೆ. ದತ್ತಾತ್ರೇಯರ ಪಕ್ಕದಲ್ಲಿ ನಾಲ್ಕು, ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅಂತೇಳಿ. ನಾಯಿನಲ್ಲಿ ನೀಯತ್ತಿದೆ, ಶ್ರದ್ಧೆ ಇದೆ. ನಾಯಿನ ವ್ಯಕ್ತಿತ್ವ ಮನುಷ್ಯನ ಎಲ್ಲೂ ಇಲ್ವಂತೆ. ಹಸುಗಿರೋ ವ್ಯಕ್ತಿತ್ವ, ನಾಯಿಗಿರೋವಂಥ ವ್ಯಕ್ತಿತ್ವ ಜಗತ್ತಿನ ಯಾವ ಪ್ರಾಣಿಗೂ ಇಲ್ಲ ಅಂತ ಹೇಳ್ತಾರೆ. ಬಾಕಿದೆಲ್ಲ ಕನ್ನಿಂಗ್, ಭಾಳ ಡಬಲ್ಗೆ ಮಾಡೋವಂಥ ಪ್ರಾಣಿಗಳು ಅಂತ ಹೇಳ್ತಾರೆ. ಇಲ್ಲಿ ನಾಯಿ ಹಿಂಸೆ ಮಾಡಿದ್ರೆ, ನಾಯಿಗೆ ಪೂರ್ವಜನ್ಮದಲ್ಲಿ ಅಥವಾ ಈ ಜನ್ಮದಲ್ಲಿ ನಾಯಿ ಮನೆ ಮುಂದೆ ಬರುತ್ತೆ ಅಂಥೇಳಿ ನೀರು ಚೆಲ್ಲೋದು, ಒಡೆಯೋದು, ಉಗಿಯೋದು, ಕಾಲಲ್ಲಿ ತೊಳೆಯೋದು, ನಾಯಿನ ಚಪ್ಪಿ ಕಾಲಲ್ಲಿ ಮುಟ್ಬಿಟ್ಟು ಹೋಗೋದು, ನಾಯಿನ ಕಾಲಲ್ಲಿ ಹಿಂಗೆ ತಟ್ಟಿ ಒದೆಯೋದು, ಇದೆಲ್ಲ ಮಾಡಿದ್ರೆ ಈ ಜನ್ಮದಲ್ಲಿ ಭಾಳಷ್ಟು ಆಯುಷಕ್ಕೆ ಸಂಬಂಧಪಟ್ಟಂಥ ತೊಂದರೆಗಳಾಗ್ಬಿಡ್ತದೆ. ಸಾಕು ಪ್ರಾಣಿಗಳನ್ನು ನಾವು ಹೆಂಗೆ ಮಕ್ಕಳು ಸಾಕ್ತೀವೋ ಹಾಗೆ ಸಾಕಬೇಕು, ಅದು ತಾರತಮ್ಯ ಮಾಡಬೇಕು, ಸಾಕೋಕ್ಕೆ ಹೋಗಬಾರ್ದು. ನಾಯಿನ ಹೆಚ್ಚಿಗೆ ಸಾಕಿದ ಮೇಲೆ ಕರೆಕ್ಟಾಗಿ ನೋಡ್ಕೋಬೇಕು. ಯಾಕೆಂದರೆ ನಮಗೆ ನಾಯಿ ಸಾಕಬೇಕು ಅನ್ನೋದಿದ್ದರೆ ನಮ್ಮ ಪೂರ್ವ ಜನ್ಮದಲ್ಲಿ ಅಣ್ಣನೋ ತಮ್ಮನೋ ಈ ಜನ್ಮ ನಾಯಿಯಾಗಿ ಹುಟ್ಟಿರ್ತಾನೆ. ಓ ಜನ್ಮದಲ್ಲಿ ಅಪ್ಪ ಈ ಜನ್ಮ ನಾಯಿ ಆಗಿರ್ಬೋದು, ಓ ಜನ್ಮದ ಅಮ್ಮ ನಾಯಿ ಆಗಿರ್ಬೋದು, ಓ ಜನ್ಮದ ಫ್ರೆಂಡ್ಸ್ ನಾಯಿ ಆಗಿರ್ಬೋದು. ಈ ಜನ್ಮದಲ್ಲಿ ಋಣಬಾಧೆ ಇರೋದ್ರಿಂದ ಅವರು ನಾಯಿಯಾಗಿ ಬಂದು ನಿಮ್ಮನೆ ನಾಯಿ ರೂಪದ ಮನೆ ಕಾದು ತೀರಿಸಿ ಹೋಗುವಂಥ ಯೋಗಗಳಿರ್ತದೆ ಕೆಲವು ಜಾತಕದಲ್ಲಿ. ಅದರಿಂದ ಪ್ರಾಣಿನ ಸಾಕಬೇಕು ಅಂದರೆ ಕರೆಕ್ಟಾಗಿ ಸಾಕಬೇಕು, ಇದನ್ನು ಸಾಕೋಕ್ಕೆ ಹೋಗಬಾರ್ದು. ಒಬ್ಬರು ಮನೆಗೆ ಹೋಗಿದ್ವಿ ನಾವು, ಅವ್ರ ಮನೆಯಲ್ಲಿ ಅವ್ರ ತಾತನೇ ಮತ್ತೆ ನಾಯಿ ರೂಪದ ರೀಬರ್ತ್ ಆಗಿದ್ದಾರೆ. ನಾಯಿ ಮೇಲೆ ಮೆಡಿಟೇಟ್ ಮಾಡಿ ನೋಡಿ, ಒಂದು ವಸ್ತುವಿನ ಮೆಡಿಟೇಟ್ ಮಾಡಿ ನೋಡಿ, ಅವ್ರ ವೃತ್ತಾಂತವನ್ನು ತೆಗಿಬೋದು. ಧ್ಯಾನದಲ್ಲಿ ಹೋದಾಗ ಅಲ್ಲಿರ್ತಕ್ಕಂಥ ಆಜ್ಞಾಚಕ್ರ, ನಿಮ್ಮ ಆಜ್ಞಾಚಕ್ರದಿಂದ ಟೆಲಿಪತಿ ಹೋಗಿ ಅಲ್ಲಿರೋ ಇನ್ಫಾರ್ಮೇಷನ್ ರಿಟ್ರೀವ್ ಮಾಡಿ ನಿಮ್ಗೆ ವಾಪಸ್ ಕಳಿಸ್ಕೊಡುತ್ತಂತೆ. ಧ್ಯಾನದಲ್ಲಿದ್ದರೆ ಮಾತ್ರ, ಬರೀ ಕಣ್ಣು ನೋಡೋರಾಗಲ್ಲ. ಕೆಲವರು ಸಾಲ ತೊಗೊಂಡ್ಬಿಟ್ಟಿರ್ತಾನೆ, ತೀರ್ಸೋಕ್ಕಾಗಲ್ಲ, ಸಾಲ ಕೊಟ್ಟು ಯೋಚನೆ ಮಾಡಿ ಸತ್ತೋಗ್ಬಿಟ್ಟಿರ್ತಾನೆ. ಓ ಲಕ್ಷ್ಮೀ ಶ್ರೀನಿವಾಸ 5 ಲಕ್ಷ ಕೊಟ್ಟಿದ್ದೆ, ತೀರಿಸಲಿಲ್ಲ ಅಂತ ಕೊರಗವನಿಗೆ. 5 ಲಕ್ಷ ಜಮಾ ಆಗೋವರೆಗೂ ಇವನು ಪ್ರಾಣಿ ರೂಪದಲ್ಲಿ ಬಂದು ಇವನು ಮನೆ ಮುಂದೆ ಕಾಯೋದು ಅಥವಾ ಇವನ ಜೊತೆ ಇರೋದು ಇವನ ಮನೇಲಿ ಇರ್ತದದು. 5 ಲಕ್ಷದಕ್ಕೆ ಜಮಾ ಆಯಿತು, ಪ್ರಾಣಿ ಹೊಟ್ಟೋಗೋತೀರ ಸತ್ತೋಗ್ಬಿಡುತ್ತೆ. ಹಾಗೆ ಪ್ರಾಣಿಗಳನ್ನು ಸಾಕಬೇಕಾದ್ರೆ ಭಾಳ ಕೆಲವು ರಾಶಿಗಳು ಮಾತ್ರ ಪ್ರಾಣಿಗಳು ಸಾಕಬೇಕು. ಎಲ್ಲ ರಾಶಿಗಳು ಸಾಕೋ ಆಗಿಲ್ಲ, ಎಲ್ಲ ನಕ್ಷತ್ರದವರು ಪ್ರಾಣಿ ಸಾಕೋಂಗಿಲ್ಲ. ತುಂಬ ಚೆನ್ನಾಗಿರ್ತಾರೆ ಕೆಲವರು, ಕೆಲವರು ತುಂಬ ಚೆನ್ನಾಗಿ ಬದುಕ್ತಿರ್ತಾರೆ, ಎಲ್ಲೋ ಒಂದು ಕಡೆ ಪ್ರಾಣಿ ತೊಗೊಂಡು ಮನೆಗೆ ಇಟ್ಕೊಂಡ್ಬಿಡ್ತಾರೆ, ಎಲ್ಲ ಪಾಪರಾಗಿಬಿಡ್ತಾರೆ. ಒಂದು ಒಳ್ಳೆ ಹೆಣ್ಣು ಮನೆ ಕಾಲಿಟ್ಟಾಗ, ಸೊಸೆ ಮನೆ ಕಾಲಿಟ್ಟಾಗ ಮನೆಗೆ ದೊಡ್ಡ ಐಶ್ವರ್ಯ ಬರೋ ಚಾನ್ಸ್ ಉಂಟು. ಅದೇ ಒಂದು ಒಳ್ಳೆ ಪ್ರಾಣಿ ಮನೆ ಕಾಲಿಟ್ಟಾಗ ದರಿದ್ರ ನಿವಾರಣೆ ಆಗುತ್ತೆ. ಅದೇ ಒಂದು ಪ್ರಾಣಿ ದರಿದ್ರ ಪ್ರಾಣಿ ಮನೆ ಕಾಲಿಟ್ಟಾಗ ಎಷ್ಟೋ ಮನೆ ಹಾಳಾಗೋಗ್ಬಿಟ್ಟಿವೆ. ಅದರಿಂದ ಇಲ್ಲಿ ನಾಯಿ ಕನ್ಸಲ್ಟ್ ಕಾಣ್ತಾ ಇದೆ, ಎದುರಿಗೆ ಬರ್ತಿದೆ ಅಂತಂದರೆ ಪೂರ್ವ ಜನ್ಮದ ಋಣ ಇದೆ, ಸೇಡಿರ್ಬೋದು. ಸದ್ಯಕ್ಕೆ ಇವತ್ತು ಸೀರೆ ಎಳೆದಿದೆ, ಬಂದು ನೋಡ್ತಿದ್ದೆ ಮುಂದೆ ನಿಂತ್ಕೊಂಡು ದುರುಗುಟ್ಕೊಂಡು, ಇದು ಪರಿಹಾರ ಮಾಡ್ಕೊಂಡ್ರೆ ಮೇಲೆ ಬಿದ್ದು ಕಚ್ಬೋದು. ಅದಕ್ಕೆ ಇದನ್ನು ಪರಿಹಾರ ಮಾಡಿಕೊಂಡ್ರೆ ಕನಸಲು ಕಾಣಲ್ಲ, ಪ್ರತ್ಯಕ್ಷವಾಗೂ ಕಾಣೋದಿಲ್ಲ. ಶ್ವಾನ ದ್ವೇಷ ಭಾಳ ಕಷ್ಟ, ಗೊತ್ತಿರಲ್ಲ ಹೆಂಗೆ ಬಂದು ಮೇಲೆ ಹಾರಿ ಕಚ್ಚಿಬಿಟ್ರೋ ಗೊತ್ತಿಲ್ಲ. ಈಗ ನಾಯಿ ಕಚ್ಚಿದ್ರೆ ಒಕ್ಕಲು ಸುತ್ತು ಇಂಜೆಕ್ಷನ್ ತೊಗೋಬೇಕು, ಆ ಲೆವೆಲ್ಗೆ ಹೊಟ್ಟೋಗ್ಬಿಡುತ್ತೆ. ಪಾಯ್ಸನ್ ಏನೂ ಅಲ್ಲ, ಅದು ಮುಖಲ ಕುರುಪು ಮಾಡಿಬಿಟ್ರೆ. ಅದಕ್ಕೆ ದ್ವೇಷ ಅಸೂಯೆಗಳಿದ್ದರೆ ಪೂರ್ವಜನ್ಮದ ಯಾರೋ ನಿಮ್ಮಲ್ಲಿ ಇರ್ತಾರೆ, ಅವ್ರು ನಾಯಿಯಾಗಿ ಹುಟ್ಟಿದ್ದಾರೆ, ಅದು ನಿಮಗೆ ಆಗಾಗ ಕಾಡ್ತಾ ಇದೆ. ಆ ದಶಾಭಕ್ತಿ ಬಂದಾಗ, ಆ ಟೈಮ್ ಏಜ್ ಬಂದಾಗ, ಇಷ್ಟು ದಿವಸ ಇರಲಿಲ್ಲ ಇವಾಗ ಬರ್ತಿದೆ, ಈಗ ಅದು ಋಣ ಶುರುವಾಗಿದೆ ಅದ್ರ ಬಾಧೆ. ಅದಕ್ಕೆ ನಾವು ಇದನ್ನು ಭಾಳ ಸುಲಭವಾಗಿ
ಇದು ಯಾವ ಡಾಕ್ಟ್ರಿಗೆ ಟ್ರೀಟ್ಮೆಂಟ್ ಕೊಡೋಕೆ? ಕನ್ಸಲ್ ಬರೋ ನಾಯಿ, ಬೀದಿಲೋಗೋ ನಾಯಿ ಬಂದು ಸೀರೆ ಸರ್ಗೆ ಎಳೆಯೋದು, ಬಟ್ಟೆ ಎಳೆಯೋದು, ಬರೋದಕ್ಕೆ ಇದಕ್ಕೆಲ್ಲ ನಾವು ಇಂಜೆಕ್ಷನ್ ತೊಗೊಳ್ಳೋದಾಗಲಿ ಮಾತ್ರೆ ತೊಗೊಳ್ಳೋದ್ರೆ ಆಗಲ್ಲ. ಇದು ವಿಜ್ಞಾನಕ್ಕೆ ಮೀರಿದ್ದು ಇವೆಲ್ಲ. ನಾಯಿಗಳಲ್ಲಿ 4 ವೆರೈಟಿ ನಾಯಿ ಇದೆ ಅಂತ ಹೇಳ್ತಾರೆ. ಎಷ್ಟೋ ಜನ ಗೊತ್ತಿಲ್ಲ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ನಾಯಿ ಅಂತ. ಬ್ರಾಹ್ಮಣ ನಾಯಿ ಸಾತ್ವಿಕ, ಬೊಗಳೋದಿಲ್ಲ, ಸುಮ್ಮನೆ ಇರುತ್ತೆ, ಮತ್ತು ಅದು ಯಾರಿಗೂ ಕೆಟ್ಟದ್ದು ಬಯಸಲ್ಲ, ತಾನು ತೊಂದರೆ ತೊಗೊಳ್ಳಲ್ಲ, ಇನ್ನೊಬ್ಬರು ತೊಂದರೆ ಮಾಡಲ್ಲ, ಕೊಟ್ಟರೆ ಊಟ ಮಾಡುತ್ತೆ, ಇಲ್ಲ ಸುಮ್ಮನೆ ಇರುತ್ತೆ, ಇಲ್ಲಾಂದರೆ ತಾನೇ ಅನ್ವೇಷಣೆ ಮಾಡ್ಕೊಂಡು ಹೋಗುತ್ತೆ ಊಟ ಎಲ್ಲಿ ಸಿಗುತ್ತೆ ಅದನ್ನು. ಅದು ಹಳಸಿ ತಿನ್ನಲ್ಲ, ಮಾಂಸ ಮಡ್ಡಿ ತಿನ್ನಲ್ಲ, ಕೊಳಕ ಜಾಗದಲ್ಲಿ ವಾಸ ಮಾಡಲ್ಲ. ಕ್ಷತ್ರಿಯ ಜಾತಿ ಇರೋ ನಾಯಿ, ಅದು ನೀವೆಲ್ಲೋದ್ರೂ ನಿಮ್ಮಿಂದೆ ಬರ್ತಾನೇ ಇರುತ್ತೆ, ಫಾಲೋ ಬಾಡಿಗಾರ್ಡರ್ ಥರ ನಿಮ್ಮ ಜೊತೆ ಸಪೋರ್ಟ್ ಮಾಡ್ತಾ ಇರ್ತದೆ. ಕ್ಷತ್ರಿಯ ಜಾತಿ ನಾಯಿ ಅದು ನೀವು ಕೂತ್ಕೊಳ್ಳಿ ನಿಮ್ಮಿಂದನೇ ಇರುತ್ತೆ, ಬಂದರು ಬರುತ್ತೆ, ಬಾಲ ಅಲಾಡಿಸ್ಕೊಂಡು ಯಾವಾಗ ನಿಮ್ಮ ಜೊತೆಲೇ ಇರ್ತದೆ, ಅದು ನಿಮಗೆ ಕೇರ್ ಟೇಕರ್. ಅದು ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ, ನೀವು ಎಲ್ಲರೂ ಹೋಗಲಿ ಸಣ್ಣ ಪುಟ್ಟ ಕೆಲಸಕ್ಕೆ ಸಪೋರ್ಟ್ ಮಾಡಿಕೊಡುತ್ತೆ ಅದು. ಈಗ ಒಬ್ಬ ಹಳ್ಳೀಲಿ ಇರೋ ನಾಯಿಗಳು, ರೈತ ಗದ್ದೆ ಜಮೀನಿಗೆ ಹೋದರೆ ಅದು ತನ್ನ ಜೊತೆಗೆ ಹೋಗುತ್ತೆ, ಅದು ಹೆಲ್ಪ್ ಮಾಡುತ್ತೆ, ಅವನು ಆಗುವಗಳ ಬಗ್ಗೆ ಚಿಂತನೆ ಮಾಡುತ್ತೆ, ಮೆಸೇಜ್ ಕೊಡ್ತಾ ಇರ್ತದೆ, ಏನು ಹೆಚ್ಚು ಕಮ್ಮಿ ಆಯಿತು ನಮ್ಮ ಮನೆ ಮುಂದೆ ಗೊಳು ಅಂತ ಅಳುತ್ತೆ. ಅವಳೋ ಸೂಚನೆ ಕೊಟ್ಟಾಗ ಅವ ಮನೆ ತೊಂದರೆ ಆಗ್ತಿದೆ, ಮನೆ ಮುಂದೆ ಕೆಟ್ಟ ಶಕ್ತಿಗಳು ಓಡಾಡಿದ್ರೆ, ಕೆಟ್ಟ ಎನರ್ಜಿ ಏನಾದ್ರು ಫಾಲೋ ಆಯಿತು ಅಂದರೆ ಮನೆಗೆ ಹಾವು ಬಂತು, ಮುಂಗುಸಿ ಬಂತು, ಕೂಗುತ್ತೆ, ಕಿಚ್ಚುತ್ತೆ, ಎಚ್ಚರಿಕೆ ಕೊಡುತ್ತೆ. ಶೂದ್ರ ಜಾತಿ ನಾಯಿಗಳು ಭಾಳ ಹೊರಟು, ಯಾವಾಗಲೂ ಬೊಗಳೋದು, ಯಾರು ಬಂದರೂ ಬೊಗಳಬೇಕು ಅಂತ ಹೋಗೋದು, ಕಚ್ಚಬೇಕು ಅಂತ ಹೋಗೋದು, ಕಿತ್ಕೊಂಡು ತಿನ್ನಬೇಕು ಅನ್ನೋದು, ಆತ್ರ ಏನು ಭಾಳ ಫಾಸ್ಟು ಶೂದ್ರ ನಾಯಿಗಳು. ಹೀಗೆ 4 ವೆರೈಟಿ ನಾಯಿಗಳು ಜಗತ್ತಿನಲ್ಲಿದೆ ಅಂತ ಹೇಳ್ತಾರೆ. ಇದು ಶ್ವಾನಶಾಸ್ತ್ರಗಳಲ್ಲಿ ಬರುವಂಥ ಬಹಳ ವಿಶೇಷವಾದ ಮಾಹಿತಿ ಇದು. ಇಲ್ಲಿ ಈ ಹುಡುಗಿಗೆ ಸೀರೆ ಎಳಿತಾ ಇದೆ, ಪ್ರತ್ಯಕ್ಷ ಬಂದು ರಸ್ತೆಲಿ ಹೋಗುವ ಕಪ್ಪು ನಾಯಿ ಕಾಣ್ತಾ ಇದೆ, ಕಪ್ಪು ಶನಿ ದೋಷ ಇದ್ದರೆ. ನಾಯಿ ಬಣ್ಣಗಳ ಮೇಲೆ ಡಿಫ್ರೆಂಟ್ ಪ್ರೆಡಿಕ್ಷನ್ಸು ಹೇಳ್ಬೋದು. ಇಲ್ಲಿ ತೀರಾ ಕಪ್ಪು ನಾಯಿ ಅಂತ ಬರೆದಿದ್ದಾರೆ, ಕನಸಲು ಕಾಣೋದು ಕಪ್ಪು ನಾಯಿ, ಪ್ರತ್ಯಕ್ಷ ಕಾಣೋದು ಕಪ್ಪು ನಾಯಿ. ಅದರಿಂದ ಇಲ್ಲಿ ನಾಯಿಯ ಋಣಬಾಧೆ ಇರೋದ್ರಿಂದ ಪೂರ್ವಜನ್ಮದ್ದು, ಶನಿಯ ದೋಷ ಇರೋದ್ರಿಂದ ಈ ಥರದ್ದು ಬರ್ತದೆ. ಅದಕ್ಕೆ ಕಪ್ಪು ನಾಯಿ, ಕಪ್ಪು ನಾಯಿಗೆ ಕಪ್ಪು ಕಾಗೆಗೆ, ಕಾಗೆ ಯಾವಾಗಲೂ ಕಪ್ಪೆ ಬಿಡಿ, ಪಾರಿವಾಳಕ್ಕೆಲ್ಲ ಹಾಕ್ಬಾರ್ದು, ಪಾರಿವಾಳ ಗುಬ್ಬಚ್ಚಿಗೆಲ್ಲ ಹಾಕೋಂಗಿಲ್ಲ. ಕಪ್ಪು ನಾಯಿ ಕಪ್ಪು ಕಾಗೆಗೆ, ನಿಮ್ಮಲ್ಲಿ ಯಾರಾದರೂ ಅಣ್ಣ ತಮ್ಮಂದಿರು ಓದ್ಜಮ್ದಿರು ನಾಯಿ ಆಗಿರ್ಬೋದು, ಪಿತೃದೇವತೆಗಳೇ ನಾಯಿ ಆಗಿರ್ಬೋದು, ಕಾಗೆ ರೂಪದಲ್ಲಿ ಬರ್ಬೋದು ಕೆಲವ್ರ ಮನೆಗೆ. ಅದಕ್ಕೆ ಮನೆ ಮುಂದೆ ನೀರಿಡಿ ಕಾಗೆಗೆ, ಮನೆ ಮುಂದೆ ಒಂದು ಇಡೀ ಅನ್ನ ಇಡಿ ಕಾಗೆಗೆ, ಹಾಗೆ ಕಪ್ಪು ನಾಯಿಗೆ ಮೊಸರನ್ನ ಮಾಡಿಬಿಟ್ಟು ಎಲ್ಲಿ ಕಾಣುತ್ತೋ ಅಲ್ಲಿಗೆ ಶಾಂತಿ ಮಾಡಬೇಕು. ಇದು ತಂತ್ರ. ಹಾಗೆ ಮನೆಯಲ್ಲಿ ಕೂತ್ಕೊಂಡು ನೀವೊಂದು ನಿಂಬೆಹಣ್ಣು ತೊಗೊಂಡು ನಿಂಬೆಹಣ್ಣ ಕೈಯಲ್ಲಿಟ್ಕೊಂಡು ಹುಣ್ಣಿಮೆ ಅಮಾವಾಸ್ಯೆ ದಿವಸ ಪೂರ್ವಜನ್ಮದ ಋಣಬಾಧೆ ಏನಾದ್ರು ಇತ್ತು ಅಂದರೆ, ನಿಮಗೂ ಆ ನಾಯಿಗೂ ಋಣದ ಬಾಧೆ ಇತ್ತು ಅಂದರೆ, ಆಸ್ತಿ ಮೋಸ ಮಾಡಿರ್ಬೋದು, ದುಡ್ಡು ಕೊಡದೆ ಸೊತ್ತೋಗಿರ್ಬೋದು, ಈಗ ಅದು ನಾಯಿ ಆಗಿರ್ತವೆ, ಆ ನಾಯಿಗಳು ನಮ್ಮನ್ನು ಅಟ್ಯಾಕ್ ಮಾಡೋ ಚಾನ್ಸ್ ಉಂಟು, ನಮ್ಮ ತೊಂದರೆ ಕೊಡೋದುಂಟು, ದ್ವೇಷಾಸುಗಳನ್ನು ಮಾಡೋದುಂಟು, ಕನಸಲ್ಲೆಲ್ಲ ಕಾಣೋದುಂಟು ಅವ್ರಿಗೆ. ಪಾಪ ಈಗ ಅವ್ರಿಗೆ ಬೇರೆ ಏನೂ ಇಲ್ಲ, ನಮ್ಮ ಮುಖಾಂತರ ಅದು ತೃಪ್ತಿ ಪಡ್ಕೋಬೇಕು. ಒಂದು ಕೈಯಲ್ಲಿ ನಿಂಬೆಹಣ್ಣು ಇಟ್ಕೊಂಡು ದುಸ್ವಪ್ನ ಶಮನ ಸ್ವಾಹ ದುಷ್ಟಗ್ರಹ ಜ್ವಲ ಜಲ ಹುಂ ಪಟ್ ಶೂಲಿನಿ, ದುಸ್ವಪ್ನ ಶಮನ ಸ್ವಾಹ ದುಷ್ಟಗ್ರಹ ಜ್ವಲ ಜಲ ಹುಂ ಪಟ್ ಶೂಲಿನಿ, ದುಸ್ವಪ್ನ ಶಮನ ಸ್ವಾಹ ದುಷ್ಟಗ್ರಹ ಜ್ವಲ ಜಲ ಹುಂ ಪಟ್ ಶೂಲಿನಿ, ದುಸ್ವಪ್ನ ಶಮನ ಸ್ವಾಹ ದುಷ್ಟಗ್ರಹ ಜ್ವಲ ಜಲ ಹುಂ ಪಟ್ ಶೂಲಿನಿ ಅಂಥೇಳಿ ಆ ಮಂತ್ರನ ನಿಂಬೆಹಣ್ಣಿಗೆ ಹಾಕ್ಬಿಟ್ಟು ಆ ನಿಂಬೆಹಣ್ಣನ್ನು ಕಟ್ ಮಾಡಿ ಹಿಂಡಿ ನೀರಲ್ಲಿ ಹಾಕಿ ಪೂರ್ತಿ ಸ್ನಾನ ಮಾಡಬೇಕು. ಇಲ್ಲ ಆ ನಿಂಬೆಹಣ್ಣೆ ತೆಗೆದು ದಿಮ್ಮನ ಹತ್ರ ಇಟ್ಕೊಂಡು ರಾತ್ರಿ ಹೊತ್ತು ಮಲ್ಕೋಬೇಕು, ಜೊತೆ ಇಟ್ಕೊಂಡು ಓಡಾಡಬೇಕು. ನಾಯಿನೂ ಅಟ್ಯಾಕ್ ಮಾಡಲ್ಲ, ನಾಯಿ ದರ್ಶನ ಆಗಲ್ಲ, ನಾಯಿಲಿ ಮತ್ತು ದುಸ್ವಪ್ನಗಳು ಬರೋದಿಲ್ಲ. ಇದು ಮಾಡಬೇಕು. ಇದು ಶ್ವಾನ ಋಣಬಾಧೆ ಇರೋದ್ರಿಂದ ಇದಿದೆ. ಕೆಲವರು ಹಾವಿನ ಋಣಬಾಧೆ ಇದೆ, ಮನೆಯೊಳಗೆ ಬರ್ತಾ ಇರ್ತೇವೆ ಹಾವುಗಳು, ನಾಯಿ ಋಣಬಾಧೆ ಇರ್ತದೆ ಇರ್ತದೆ, ಹಲ್ಲಿಗಳು, ಇಲಿಗಳು, ಮತ್ತು ಏನು ಹಂದಿಗಳು, ಗೂಬೆ, ಗುಬ್ಬಚ್ಚಿ, ಇದೆಲ್ಲ ಪ್ರಾಣಿಗಳ ಋಣಬಾಧೆ ಇರ್ತದೆ. ಪಿತೃದೇವತೆಗಳು ಈ ರೂಪದಲ್ಲಿ ಬರ್ತಿರ್ತಾರೆ ಅಂತ ಹೇಳುತ್ತೆ. ಈ ದೋಷಕ್ಕೆ ಇದನ್ನು ಮಾಡಬೇಕು. ಈ ಮಂತ್ರ ಜಪಾನ್ ಯಾವಾಗ ಮಾಡಬೇಕು, ಹುಣ್ಮೆ ಅಮಾವಾಸ್ಯೆ ಮಾಡಿ, ಹುಣ್ಮೆ ಅಮಾವಾಸ್ಯೆ ಅದಕ್ಕೆ ಶಕ್ತಿ ತುಂಬಿದಾಗ ಅದನ್ನು ತೆಗೆದು ಹಚ್ಚಿಬಿಟ್ಟು ನೀರಲ್ಲಾಕಿ ಸ್ನಾನ ಮಾಡಿ, ನಾಯಿಗಳು ನಿಮಗೆ ಬರೋದಿಲ್ಲ. ಈ ಆ ಮಂತ್ರಶಕ್ತಿಯ ನೀರು ನಿಮ್ಮ ಶರೀರದಲ್ಲಿದ್ದರೆ
ನೀವು 15 ಕಿಲೋಮೀಟ್ರ್ ದೂರದಲ್ಲಿದ್ದರೂ ಪ್ರಾಣಿಗಳಿಗೆ ಗೊತ್ತಾಗತ್ತೆ ಇವ್ರು ಹೋಗಬಾರ್ದು ಮುಟ್ಟಬಾರ್ದು ಅಂತ. ಪ್ರಾಣಿಗಳಿಗೆ 3 ಕಾಲ ಗೊತ್ತಾಗತ್ತೆ, ಭೂತ, ವರ್ತಮಾನ, ಭವಿಷ್ಯತ್ ಕಾಲ, ಫ್ಯೂಚರ್, ಫಾಸ್ಟ್, ಪ್ರೆಸೆಂಟೆಸ್, 3. ಹಿಂದೇನಾಗಿತ್ತು, ಈಗೇನಾಗಿದೆ, ಮುಂದೆ ಏನಾಗುತ್ತೆ ಅಂತ ಎಲ್ಲ ಪ್ರಾಣಿಗಳಿಗೆ ಗೊತ್ತಾಗತ್ತೆ. ಆದರೆ ಮನುಷ್ಯರಿಗೆ ಗೊತ್ತಾಗಲ್ಲ. ಮನುಷ್ಯರಿಗೆ ಕಾರು, ಸೈಟು, ಬಂಗಲೆ ಎಲ್ಲ ಕೊಟ್ಟಿದ್ದಾನಲ್ಲ, ಅದಕ್ಕೆ ಈ ಜ್ಞಾನ ಕಟ್ ಮಾಡಿಬಿಟ್ಟಿದ್ದಾನೆ. ಪ್ರಾಣಿಗಳಿಗೆ ಕಾರು, ಸೈಟು, ಮನೆ, ಬಂಗಲೆ ಏನೂ ಬೇಕಾಗಿಲ್ಲ, 3 ಕಾಲ ಜ್ಞಾನ ಕೊಟ್ಟಿದ್ದಾನೆ. ಅಂದರೆ ಪ್ರಾಣಿಗಳಿಗೆ ಗೊತ್ತು ಇವನು ಓದ್ಜಮದಲ್ಲಿ ಇಲ್ಲಿ ನನಗೆ ಮೋಸ ಮಾಡಿದ್ದ, ಈಗ ಜಮದಲ್ಲಿ ಹುಟ್ಟಿದ್ದಾನೆ ಅಂತ ಹೇಳಿ ಅದೆಲ್ಲ ಸೇರ್ ತೀರಿಸ್ಕೊಳ್ತವೆ ಪ್ರಾಣಿಗಳು. ಅದರಿಂದ ಈ ಒಂದು ಏನು ನಾಯಿಂದ ಆಗ್ತಿರೋ ನಿಮ್ಮ ತೊಂದರೆ, ಭಯ, ಇದನ್ನೆಲ್ಲ ನಿವಾರಣೆ ಮಾಡ್ಕೊಳ್ಳೋಕ್ಕೆ ಒಂದು ಸಲ ಕಾಳಭೈರವನಿಗೂ ಪೂಜೆ ಮಾಡಿ ಹೋಗಿ. ಒಂದು ಸಲ ಭೈರವ, ಕಾಳಭೈರವ, ಅವನ ವಾಹನ ಕೂಡ ನಾಯಿ. ಕಾಳಭೈರವನ ಹೆಚ್ಚಿಗೆ ಪೂಜೆ ಮಾಡಿ, ಕಾಳದೇವರಿಗೆ, ಕಾಳಭೈರವನಿಗೆ ದರ್ಶನ ಮಾಡಿ, ಒಂದು ಸಲ ಹೋಗಿಬಿಟ್ಟು ದರ್ಶನ ಮಾಡಿ, 100 ಸಲ ಪ್ರದಕ್ಷಿಣೆ ಮಾಡಿ ಬನ್ನಿ. ಅಕಸ್ಮಾತ್ ಏನಾದ್ರು ನಾಯಿ ನಿಮ್ಮನ್ನು ಅಟ್ಯಾಕ್ ಮಾಡಿ, ನಿಮಗೆ ಕಚ್ಚಿ, ನಿಮ್ಗೆ ತೊಂದರೆ ಮಾಡೋದಿತ್ತು ಅಂದರೆ ಈ ಪೂಜೆ ಜಪ ತಪಗಳಿಂದ ನಾಯಿಗೆ ಮುಕ್ತಿ ಸಿಗುತ್ತೆ, ಅದು ನಿಮ್ಮಿಂದ ಬೇರೆ ಮಾಡಿಬಿಡುತ್ತೆ. ಇದೇ ಇಷ್ಟಕ್ಕೆ ಉತ್ತರ. ಇದಕ್ಕೆ ಇಂಜೆಕ್ಷನ್ ಆಗಲಿ, ಟಾನಿಕ್ ಆಗಲಿ, ಎಲ್ಲೂ ಏನೂ ಔಷಧಿ ಇಲ್ಲ, ಇದು ವಿಜ್ಞಾನಕ್ಕಿಂತ ಮೀರಿದಂಥದ್ದು. ಇದಕ್ಕೆ ಈ ಥರದಲ್ಲೇ ಮಾಡಬೇಕು. ಅದಕ್ಕೆ ಮನೆಗೊಬ್ಬ ಮಾಂತ್ರಿಕ, ಮನೆಗೊಬ್ಬ ವೈದ್ಯ, ಮನೆಗೊಬ್ಬ ತಾಂತ್ರಿಕ, ಮನೆಗೊಬ್ಬ ಯಾಂತ್ರಿಕ, ತಂತ್ರಗಳಿಂದ ಈ ವಿದ್ಯೆಯಲ್ಲಿ ಕಲ್ತಿದ್ದೆ. ಆದರೆ ಇಂಥ ಸಣ್ಣ ಪುಟ್ಟ ಸಮಸ್ಯೆಗಳಲ್ಲಿ ನಾವು ಬಗೆಹರಿಸ್ಬೋದು. ಆಗಲಿಲ್ಲನೇ ದೊಡ್ಡ ವಿಕೋಪಕ್ಕೆ ಹೋಗ್ಬಿಡುತ್ತೆ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡುವಂಥ ಅವಶ್ಯಕತೆ ಸಿಕ್ಕಾಕೊಂಡ್ಬಿಡ್ತೀವಿ. ಅದರಿಂದ ಮನೆಗೊಬ್ಬ ಮಾಂತ್ರಿಕ, ಮನೆಗೊಬ್ಬ ವೈದ್ಯ, ಮನೆಗೊಬ್ಬ ತಾಂತ್ರಿಕ, ಮನೆಗೊಬ್ಬ ಯಾಂತ್ರಿಕನಾದಾಗ ವಿಜ್ಞಾನಕ್ಕೆ ಆಗ್ತಿರೋದು ಎಲ್ಲ ಸಮಸ್ಯೆಗಳು ಇದ್ರ ಮುಖಾಂತರ ನಾವು ನಿವಾರಣೆ ಮಾಡ್ಕೋಬೋದು ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ನಮ್ಮ ಹಳೆ ಸಂಚಿಕೆಗಳು ಯಾರು ನೋಡೋಕ್ಕಾಗಿಲ್ವೋ ಅವರು ಶಿರ್ಡಿ ಸಾಯಿ ಭಿಕ್ಷಾ ಕೇಂದ್ರ ಮತ್ತು ಹೆಲ್ತ್ ಸೈನ್ಸ್ ಅಂತ 2 ಯೂಟ್ಯೂಬ್ ಚಾನಲ್ ಇದೆ, ಅದರ ಎಲ್ಲ ಹಳೆ ಎಪಿಸೋಡ್ಸ್ ಅದಲ್ಲಿದೆ. ಮ್ಯೂಸಿಕ್ ಚಾನಲ್ ಒಂದಿದೆ, SSPK ಜ್ಞಾನೋದಯ ಅಂತೇಳಿ, ಅಲ್ಲಿ ನಿಮ್ಮೆಲ್ಲ ಮ್ಯೂಸಿಕ್ಸ್ನ ಅಪ್ಲೋಡ್ ಮಾಡಿ ಕೇಳಿ ಆನಂದ ಪಡಿ. 3 ಚಾನಲ್ಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಬಟನ್ ಪ್ರೆಸ್ ಮಾಡಿದ್ರೆ ನಿಮಗೆ ಎಲ್ಲ ಎಪಿಸೋಡ್ಸ್ ನೋಟಿಫಿಕೇಷನ್ ಬರುತ್ತೆ ಅಪ್ಲೋಡ್ ಆದಾಗ. ನೋಡಾದ್ಮೇಲೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಆ ಲಿಂಕನ್ನು ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸಪ್ ಮುಖಾಂತರ, ಇಮೇಲ್ ಮುಖಾಂತರ ಶೇರ್ ಮಾಡಿ, ಅವ್ರಿಗೂ ಒಳ್ಳೆಯದಾಗಲಿ. ಗುರುಜಿ ಲಕ್ಷ್ಮೀ ಶ್ರೀನಿವಾಸ್ ಅಂತೇಳಿ ಫೇಸ್ಬುಕ್ಕಲ್ಲಿ ಒಂದು ಅಕೌಂಟ್ ಇದೆ, ಅಲ್ಲೂ ಕೂಡ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ. ಎಲ್ರಿಗೂ ಈ ಒಂದು ಅವಕಾಶ ಕಲ್ಪಿಸ್ಕೊಡ್ಲಿ ಅಂತ ಹೇಳ್ತಾ, ಯಾರಿಗೆ ಊಟ ಕೊಡೋಕ್ಕಾಗಲ್ಲ, ಬಟ್ಟೆ ಕೊಡೋಕೆ, ಅಟ್ಲೀಸ್ಟ್ ಈ ಒಂದು ಜ್ಞಾನವನ್ನು ಹಂಚಿ ನಿಮ್ಮ ಬಂಧು ಮಿತ್ರರಿಗೆ ಅವ್ರ ಜೀವನದಲ್ಲಿ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ. ಇದೇ ರೀತಿ ನಾಳಿನ ಸಂಚಿಕೆಯಲ್ಲಿ ಮತ್ತೊಂದು ವಿಶೇಷವಾದಂಥ ಮಾಹಿತಿಯನ್ನು ತುಂಬನೇ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನನ್ನ ನಮಸ್ಕಾರ. ಸಾಯಿರಾಮ್.